ಎಲ್ಲರಿಗೂ ನಮಸ್ಕಾರ. ಸಂಜೆ ಟೀ ಜೊತೆ ತಿನ್ನುವಂಥ ಒಂದು ಕ್ರಿಸ್ಪಿ ಆಗಿರುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮದ್ದೂರು ವಡೆ ಅಂತ ಹೇಳ್ತಾರೆ. ನಿಮ್ಮ ಸ್ಟೈಲಲ್ಲಿ ನೀವು ಏನು ಹೇಳ್ತೀರಾ ನನಗೆ ಕಮೆಂಟ್ ಮಾಡ್ಕೊ ತಿಳಿಸಿ. ನಾನಂತ ಒಂದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ತೀನಿ. ಸೊ ಬನ್ನಿ, ಇದನ್ನು ಹೇಗೆ ಮಾಡ್ದಂತ ನೋಡೋಣ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಲಾಸ್ಟಲ್ಲಿ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಫಸ್ಟಿಗೆಲ್ಲಿ ನಾನು ಒಂದು ಬೌಲಿಗೆ 2-3 ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಾದರೂ ಕಟ್ ಮಾಡ್ಕೊಳ್ಳಿ, ದೊಡ್ಡದಾಗಾದರೂ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಈಗ ಇಲ್ಲಿ ನಾನು ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಕಟ್ ಮಾಡಿರುವಂಥ ಒಂದು 3 ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮೈದಾ ಹಿಟ್ಟನ್ನು 1/4 ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಆಗೋಷ್ಟು ರವೆ, ನಂತರ 1/4 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು ಗೋಡಂಬಿ ಬಾದಾಮಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಇದಕ್ಕೆ ನಾನು ಬಿಸಿಯಾಗಿರುವಂಥ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಾಗಿ ಇರುವಂಥ ಎಣ್ಣೆ ಹಾಕಿದ ಮೇಲೆ ಕೈನಲ್ಲಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಅಂತೂ ಮಾಡ್ಕೊಳ್ಬೇಡಿ, ತುಂಬ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೇಡಿ, ಮೀಡಿಯಮಲ್ಲಿ ಇರಲಿ. ಈಗ ನೋಡಿ ಕಾಣಿಸ್ತಾ ಇದೆಯಲ್ವ ಹೇಗಿದೆ ಅಂತ. ತುಂಬ ನೀರು ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮಲ್ಲಿದೆ, ಸ್ಮೂತಲ್ಲಿ. ಸೊ ಇಷ್ಟಾದರೆ ಸಾಕು. ಈಗ ಒಂದು ಉಂಡೆ ಮಾಡ್ಕೊಳ್ಳಿ ನೋಡಿ, ಇಷ್ಟು ದೊಡ್ಡದು ಸಾಕು. ನಿಮ್ಗೆ ಎಷ್ಟು ದೊಡ್ಡದು ಮಾಡ್ತೀರೋ ಅಷ್ಟು ದೊಡ್ಡ ಉಂಡೆ ತಗೊಳ್ಳಿ. ಒಂದು ಪೇಪರ್ ಮೇಲೆ ಅಥವಾ ಹಾಲಿನ ತೊಟ್ಟೆ ಮೇಲೆ ಅಥವಾ ಯಾವುದಾದ್ರೂ ಎಣ್ಣೆ ತೊಟ್ಟೆ ಮೇಲೆ ಈ ರೀತಿ ಲಟ್ಸ್ಕೊಳ್ಳಿ. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿ ಇರುತ್ತಲ್ವ, ಅದಕ್ಕೆ ಈ ರೀತಿ ಒಂದೊಂದನ್ನೇ ಹಾಕ್ಕೊಳ್ಳಿ. ಸೊ ನೋಡಿದ್ರಲ್ಲ ಈ ರೀತಿ, ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳೂ ಬೇಡ, ಆ ರೀತಿ ಕೈನಲ್ಲಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದು ಪೂರ್ತಿಯಾಗಿ ಫ್ರೈ ಆಗಿದೆ. ನಾನೀಗ ಇದನ್ನು ತೆಗೆದುಕೊಳ್ತೀನಿ. ಲೋ ಫ್ಲೇಮ್, ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರಂದ್ರ ಕ್ರಿಸ್ಪಿಯಾಗಿರುತ್ತೆ, ಹೈ ಫ್ಲೇಮ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ನಾನೀಗ ಇದು ಫ್ರೈ ಆಗಿದ್ದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ರಲ್ಲ. ಈಗ ಮತ್ತೆ ಮಾಡಿರೋವಂಥದ್ದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋವಂಥದ್ದು. ಸೊ 2 ರೌಂಡ್ ಕೂಡ ಫ್ರೈ ಆಗಿದೆ ಚೆನ್ನಾಗಿ. ಇದನ್ನು ಕೂಡ ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಿಮಗೆ ಟೀ ಕಾಫಿ ಜೊತೆ ಹೀಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಚಟ್ನಿ ಬೇಕಾದರೆ ಚಟ್ನಿ ಜೊತೆ ಕೂಡ ತಿನ್ಬೋದು. ಇದಂತೂ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೋ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.